ಕಾಂಗ್ರೆಸ್ ಪರಿಸ್ಥಿತಿ ಏನಾಗಬಹುದು ಗುರುಗಳೇ ಈಗ ಆಲ್ರೆಡಿ ಅಲ್ಲಿ ಎರಡು ಬಣ ಸೃಷ್ಟಿಯಾಗಿ ಹೋಗಿದೆ ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಗೆದ್ದು ಬಂದರೆ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಯೋಗ ಇಬ್ಬರಲ್ಲಿ ಯಾರಿಗಿದೆ ಅಂತ ಅನಿಸುತ್ತೆ ನಾನು ನಿಮಗೆ ಈಗ ತಾನೇ ಹೇಳಿದೆ ನಿಮಗೆ ನನಗೆ ಶೋಭಗ್ರಾಮ ಸಂಬಂಧ ಪಂಚಾಂಗ ಬರಬೇಕು ಅದರ ಮೇಲೆ ತಾಳೆ ಹಾಕಿ ನೋಡಿದ್ರೆ ನನಗೆ ಖಂಡಿತ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾರಾಗ್ತಾರೆ ಅಂತ ಈಗ ನಾನು ಇಷ್ಟು ಮಾತ್ರ ಅವ್ರಿಗೆ ಹೇಳ್ತೀನಿ ಅವರಿಗೆ ಇನ್ನೇನು 17ನೇ ತಾರೀಕು ಶನಿ ಮುಂದೆ ಬಿಡ್ತಾನೆ ಕುಂಭ ಬಂದು ಬಿಡ್ತಾನೆ ಮಕರ ಕುಂಭಗಳ ಒಂದು ಸ್ವಂತ ಮನೆ ಗುರು ಮೀನ ರಾಶಿಯಲ್ಲಿ ಇದ್ದು ಅವನು ಮೇಷ ಕೊಟ್ಟು ಹೋಗ್ತಾನೆ ಮೇಷಕ್ಕೆ ಬಂದಾಗ ಇಡೀ ರಾಷ್ಟ್ರದಲ್ಲಿ ಬೇಕಾದಷ್ಟು ಬದಲಾವಣೆ ಆಗಿಬಿಡುತ್ತೆ ಅದು ರಾಷ್ಟ್ರಮಟ್ಟದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ವೇಗವನ್ನು ತಡ್ಕೊಳ್ಳುತ್ತೆ ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಕಲಿಬೇಕಾ ಅವರಿಂದ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಶನಿ ಬದಲಾವಣೆಯಿಂದ ಹಿಡಿದು ಗುರು ಬದಲಾವಣೆ ಆಗುವ ಹೊತ್ತಿಗೆ ಈ ರಾಜ್ಯದಲ್ಲಿ ಚುನಾವಣೆ ಬರುತ್ತೆ ಅಂತ ನಾವು ಅಂದುಕೊಂಡಿದ್ದೇವೆ ಆದರೆ ಯಾರು ಈ ಸದ್ಯದಲ್ಲಿ ಈ ರಾಜ್ಯವನ್ನು ಆಳ್ತಾ ಇದ್ದಾರೆ ಅವರಿಗೆ ಬಿಡಕ್ಕೂ ಮನಸ್ಸಿಲ್ಲ ಇರಕ್ಕೂ ಮನಸ್ಸಿಲ್ಲ ದ್ವಂದ್ವದಲ್ಲಿದ್ದಾರೆ ಅಹೋರಾತ್ರಿಯಲ್ಲಿ ಸೂರ್ಯಪಥ ಮುಂದಕ್ಕೆ ಹೋದಾಗ 15ನೇ ತಾರೀಕು ಸೂರ್ಯಪಥ ಮುಂದಕ್ಕೆ ಹೋಗುತ್ತೆ ಅವನು ಮಕರ ರಾಶಿಗೆ ಹೋಗ್ತಾನೆ ಅದು ಶನಿಮನಿ ರವಿ ಶನಿ ಒಂದೇ ಮನೆಗೆ ಬಂದಂಗೆ ಆಯಿತು ಮೂರು ದಿವಸ ಕಾಲ ಅಲ್ಲೇ ಇರ್ತಾರೆ ಅವರು ಆ ಸಂದರ್ಭದಲ್ಲಿ ಅಕಸ್ಮಾತ್ ಯಾರವೇ ಸರ್ಕಾರವೇ ಬೇಡ ರಾಷ್ಟ್ರಪತಿ ಆಳ್ವಿಕೆ ಮಾಡೋಣವ ಅಂತ ಒಂದು ತಬಕ ಶುರು ಆಗ್ಬೋದು ಸರ್ ರಾಷ್ಟ್ರಪತಿ ಆಳ್ವಿಕೆಗೂ ಅವಕಾಶ ಇದೆ ಅದು ಆಗಲ್ಲ ಅಂತಾನು ಹೇಳಲ್ಲ ಆಗುತ್ತೆ ಅಂತಾನು ಹೇಳಲ್ಲ ಆ ದ್ವಂದ್ವ ಬರುತ್ತೆ ಅದು ಪುಷ್ಟೀಕರಣ ಸಿಕ್ಕಿದ್ರೆ 20ನೇ ತಾರೀಕು ಸಿಕ್ಕಬೇಕು 20ನೇ ತಾರೀಕು ಪುಷ್ಟೀಕರಣ ಸಿಕ್ಕಿಬಿಟ್ರೆ ರಾಷ್ಟ್ರಪತಿ ಆಡಳಿತ ಬಂದ್ಬಿಡುತ್ತೆ ಆದರೆ ರಾಷ್ಟ್ರಪತಿ ಆಡಳಿತ ಬಂದರೂ ಕೂಡ ಆಳ್ತಿರೋರಿಗೆ ಅದೇ ಹೆಚ್ಚು ಸುಖವನ್ನು ಕೊಡೋಲ್ಲ ಏನಾಗಿದೆ ಇಲ್ಲಿ ನೋಡಿ ಮೊಟ್ಟ ಮೊದಲು ಪ್ರಜಾಪಾಲನೆ ಯಾರು ಶನಿ ಸೇವಕ ನಾವು ವ್ಯಾಪಕಮ್ಮ ಇರೋದು ರಾಜಾಕಮ್ಮ ಇರೋದು ಜನಸೇವೆಗಾಗಿ ಜನಸೇವೆ ಮಾಡೋದೇ ಜನಸೇವಕ ಅವನು ಅವನೇ ಶನಿ ಆ ಶನಿ ಬದಲಾವಣೆ ಆಗೋದ್ರಿಂದ ಮೊದಲು ಪ್ರಜಾಪಾಲನೆ ರಕ್ಷಣೆಯನ್ನು ಹಿಡಿದು ಚಿಂತನೆ ಮಾಡಿ ವಿರೋಧ ಪಕ್ಷದವರು ಅಧಿಕಾರವನ್ನು ಹಿಡ್ಕೊಳ್ಳೋಕ್ಕೆ ಮೊದಲು ಪ್ರಯತ್ನ ಮಾಡಬೇಕು ಅವರು ಶನಿಯ ಬದಲಾವಣೆಯಿಂದ ಶನಿ ಒಂದು ಬದಲಾವಣೆ ತಂದೆ ತರ್ತಾನೆ ತರಲ್ಲ ನಾನು ಹೇಳಲ್ಲ ಗುರು ಬೇರೆ ಅಲ್ಲಿದ್ದಾನೆ ವಿರೋಧ ಪಕ್ಷದವರು ಓಟದಲ್ಲಿ ಹತ್ತತ್ತರ ಓಡ್ಬೋದು ಆದರೆ ಓಟದಲ್ಲಿ ಅವರವರೇ ಅವ್ರನ್ನ ಸೋಲಿಸ್ಕೊಂಡ್ಬಿಟ್ರೆ ಔಟಾಯ್ತು ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ ಯಾರಿಗೂ ಇಲ್ಲ ಯಾರಿಗೂ ಆ ಪ್ರಸಂಗದಲ್ಲಿ ಯಾರು ವಿರೋಧ ಪಕ್ಷನ ಕಟ್ಟಿದ್ದಾರೆ ವಿರೋಧ ಪಕ್ಷ ನಾಯಕರಿದ್ದಾರೆ ಶಾಂತಿ ಇರಬೇಕು ಸಂಯಮ ಇರಬೇಕು ತ್ಯಾಗ ಇರಬೇಕು ಸ್ವಾರ್ಥ ಇರಬಾರ್ದು ಪ್ರಜಾ ಕಲ್ಯಾಣವೇ ನಮ್ಮ ಕಲ್ಯಾಣ ಅಂದ್ಕೊಂಡು ಮಾಡಿದ್ರೆ ಮಾತ್ರವೇ ದೇವರ ಒಂದು ಅವಕಾಶ ಕೊಟ್ಟ ಅಂತ ಅಂದ್ಕೊಂಡಿರ್ತೇವೆ ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಕಲಿಬೇಕಾ ಅವರಿಂದ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ